ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಇವತ್ತಿನ ರೆಸಿಪಿ ಕಡಲೆಬೇಳೆ ಮತ್ತು ಹೆಸರು ಬೇಳೆಯಿಂದ ಒಂದು ಕರಿನ ಮಾಡ್ತಾ ಇದ್ದೀನಿ. ಬನ್ನಿ, ಹೇಗ್ ಮಾಡೋದು ಅಂತ ನೋಡೋಣ. ಇವಾಗ ನಾನು ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆಯನ್ನ ತಗೋತಾ ಇದ್ದೀನಿ. ಇದು ಸಿಪ್ಪೆ ಇರುವಂತಹ ಹೆಸರು ಬೇಳೆ, ಉಂಡೆ ಹೆಸರು ಕಾಳು ಇರುತ್ತಲ್ಲ ಅದನ್ನ ಬೇಳೆ ಮಾಡಿರುವಂಥದ್ದು. ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೇಳೆನ ತಗೋತಾ ಇದ್ದೀನಿ. ಹಾಕೊಂಡು ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಈಗ ಒಂದು ಪ್ಯಾನ್ ನ ಇಟ್ಕೊಂಡು ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ, ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಬೆಳ್ಳುಳ್ಳಿನ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ, ಮತ್ತೆ ಶುಂಠಿನೂ ಅಷ್ಟೇನೆ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಯೂಸ್ ಮಾಡ್ಬೋದು ಇದು ಇಷ್ಟ ಇಲ್ಲ ಅಂದ್ರೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಈರುಳ್ಳಿನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಒಂದ್ ಎರಡು ಟೊಮೊಟೊನ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕೊಂಡ ನಂತರ ನಾವು ಸ್ಪೈಸಸ್ ಗಳೆಲ್ಲ ಆಡ್ ಮಾಡ್ಬೇಕೈತೆ. 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಧನಿಯಾ ಪೌಡರ್, 1/2 ಸ್ಪೂನಷ್ಟು ಕಾಳು ಮೆಣಸಿನ ಪೌಡರ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪೌಡರ್, ಇಷ್ಟನ್ನು ಸಹ ಹಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಮ್ಗೆ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ ಉರಿನ ದೊಡ್ಡುರಿಲೆ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದ್ 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಆಲ್ಮೋಸ್ಟ್ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಮತ್ತೆ ಸಾಫ್ಟ್ ಆಗಿದೆ. ಇವಾಗ ನಾವು ಕಾಳಿನ ನೆನೆಯಕ್ಕೆ ಇಟ್ಟಿದ್ವಿ ಆ ಕಾಳನ್ನು ಹಾಕೋತಾ ಇದ್ದೀನಿ. ಹಾಕೊಂಡು ಒಂದ್ಸಲ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ, ಒಂದು 4 ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೀರನ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲ ತಿರುವಾಕೋಬೇಕಾಗಿದೆ. ಈಗ ತಿರುವಾಕೊಂಡು ಒಂದು 3 ವಿಷಲ್ ತಗೋಬೇಕಾಗುತ್ತೆ, 3 ರಿಂದ 2 ಚೆನ್ನಾಗಿ ತಗೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ 3 ವಿಷಲ್ ಬಂದಿದೆ. ಇದಕ್ಕೆ ಇವಾಗ ಒಂದು 1/2 ಕಪ್ಪಷ್ಟು ನೀರನ್ನ ಮತ್ತೆ ಸೇರ್ಸ್ಕೊತಾ ಇದ್ದೀನಿ, ಯಾಕೆಂದ್ರೆ ಕಾಳೆಲ್ಲ ಚೆನ್ನಾಗಿ ಬೆಂದೋಗಿರೋದ್ರಿಂದ ಸ್ವಲ್ಪ ಕರಿ ಗಟ್ಟಿಯಾಗ್ಬಿಟ್ಟಿರುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಗಟ್ಟಿಯಾಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೋಡ್ತಾ ಇರ್ಬೋದು ಚೆನ್ನಾಗಿ ತಿರುವಾಕೋತಾ ಇದ್ದೀನಿ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರ್ಸ್ಕೊಂಡ್ರೆ ಕರಿ ರೆಡಿ ಆಯಿತು ಅಂತಲೇ ಹೇಳ್ಬೋದು. ತುಂಬನೇ ಕಡಲೆಬೇಳೆ ಮತ್ತು ಹೆಸರು ಬೇಳೆಯ ಕರಿ ಅಂತಲೇ ಹೇಳ್ಬೋದು, ತುಂಬನೇ ಟೇಸ್ಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ನೀವು ಕೂಡ ತುಂಬ ಇಷ್ಟಪಟ್ಟು ತಿಂತೀರಾ. ತುಂಬ ಏನು ಪ್ರೊಸೀಜರ್ ಇಲ್ಲ, ಜಾಸ್ತಿ ಸುಲಭವಾಗಿ ಮಾಡ್ಕೊಡೋ ಅಂತ ಕರಿ ಅಂತಾನೆ ಹೇಳ್ಬೋದು. ರೈಸ್ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.